ಇದರಲ್ಲಿ ತುಂಬ ಮೋಸ ಹೋಗಿರೋ ಜನ ಜಾಸ್ತಿ, 3,000 ಜನ ಇದ್ದಾರೆ. 3,000 ಜನನೂ ಓಡಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇ ಒಂದು ಸಂಘ ಅಂತೇಳಿ ಒಂದು ಮಾಡಿದ್ವಿ, ಕರ್ನಾಟಕ ಜನಪರ ಸಮಾನ ವೇದಿಕೆ ಅಂತೇಳಿ ಮಾಡಿದ್ವಿ. ಅದರಲ್ಲಿ ನನ್ನ ಅವರು ಅಧ್ಯಕ್ಷನಾಗಿ ಮಾಡಿದ್ದಾರೆ. ನೀವೇ ಮುಂದೆ ನಿಂತ್ಕೊಳ್ಳಿ ಸರ್, ನಾವು ನಿಮ್ಮ ಜೊತೇಲಿ ಇದ್ದೇ ಇರ್ತೀವಿ ಅಂತ ಹೇಳಿದ್ರೆ, ಇವತ್ತು ನಾವು ಅದಕ್ಕೋಸ್ಕರ ಒಂದು ಫಸ್ಟ್ ಪ್ರೆಸ್ ಮೀಟ್ ಮಾಡಿ ಇವತ್ತು ಒಂದು ಗೃಹ ಸಚಿವರಿಗೂ ಮುಖ್ಯಮಂತ್ರಿಗಳಿಗೂ ನಮ್ಮ ಕಮಿಷನರ್ ಸಾಹೇಬರಿಗೆ ನಾವು ಎಚ್ಚರಿಕೆ ಫಸ್ಟ್ ಒಂದು ಮುಟ್ಟಿಸ್ ಅವ್ರಿಗೆ, ನಾವು ಇಷ್ಟು ಮೋಸ ಹೋಗಿರೋರು ಇಷ್ಟು ಜನ ಇದ್ದೀವಿ, ನೀವು ಇದ್ರ ಬಗ್ಗೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಅಂತೇಳಿ ಹೇಳೋದಕ್ಕೋಸ್ಕರ ಇವತ್ತು ಫಸ್ಟ್ ಮೀಟ್ ಮಾಡಿದ್ದೀವಿ. ಓಕೆ, ಇವಾಗ ಎಷ್ಟು ಜನರಿಗೆ ವಂಚನೆಯಾಗಿದೆ? ಸೊ ಯಾವಾಗ ಕಂಪ್ಲೇಂಟ್ ಕೊಟ್ಟರಿ? ಒಂದು ತಿಂಗಳು ಹಿಂದೆನೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ರಾಜಾಜಿನಗರ ಸ್ಟೇಷನಲ್ಲಿ 3,000 ಜನನು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ 3,000 ಜನ ಪೇಪರ್ಸು ನಮ್ಮ ಹತ್ರ ಇದೆ, ಜೆರಾಕ್ಸ್ ಸರ್ಟಿಫಿಕೇಟ್. ಓಕೆ, ಇವಾಗ ಕಂಪ್ಲೇಂಟ್ ಕೊಟ್ಟರಲ್ಲ ದಿನೇಶ್ ಗೌಡ ಅನ್ನೋರ ಮೇಲೆ, ಅವ್ರು ಎಲ್ಲಿದ್ದಾರೆ ಇವಾಗ, ಏನಾಗಿದ್ದಾರೆ? ಅದೇ ಮಾಹಿತಿ ಕೊಡ್ತಾ ಇಲ್ಲ ಪೊಲೀಸ್ ಸ್ಟೇಷನಿಂದ, ಅವ್ರು ಎಲ್ಲಿದ್ದಾರೆ ಏನು ಅಂತಲೂ ಮಾಹಿತಿ ಕೊಡ್ತಾ ಇಲ್ಲ ಅವರು. ಇವಾಗ ಜೈಲಿಗೆ ಏನಾದರೂ ಹಾಕಿದ್ರೆ ದಿನೇಶ್ ಗೌಡ ಮೇಡಮ್ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಎಲ್ಲಿದ್ದಾನೆ ಏನು ಅಂತಲೂ ಮಾಹಿತಿ ಸಿಕ್ಕಿಲ್ಲ. ಅದು ಗೌರ್ಮೆಂಟ್ ಕಡೆಯಿಂದ ಲಾಯರ್ ನಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಇದುವರೆಗೂ ಯಾವುದಿಲ್ಲ. ಮೊನ್ನೆ ಮಾತ್ರ ಅವ್ರ ವೈಫ್ದು ಒಂದು ಕೋರ್ಟ್ ಜಾಮೀನಿಗೋಸ್ಕರ ಅರ್ಜಿ ಹಾಕ್ಕೊಂಡಿದ್ರು, ಆದರೆ ಅವ್ರು ಅರೆಸ್ಟ್ ಆಗಿದಾರಲ್ಲ ಅಪ್ ಸ್ಟ್ಯಾಂಡ್ ಅಲ್ಲೇ ಇದ್ದಾರೆ ಗೊತ್ತಿಲ್ಲ. ಅದನ್ನು ಅವ್ರದ್ದು ಮುಂದಿನ ವಾರಕ್ಕೂ ಏನೋ ಹೋಗಿದೆ, ಅವ್ರದ್ದು ಒಬ್ಬರದ್ದು ಗೊತ್ತಿದೆ, ಇನ್ನು ದಿನೇಶ್ ಗೌಡನ ಮಾತ್ರ ಗೊತ್ತಿಲ್ಲ. ಇದರಲ್ಲಿ ರಾಜಕಾರಣಿಗಳು ಕೂಡ ಇದ್ದಾರೆ. ದಿನೇಶ್ ಗೌಡ 5-6 ವರ್ಷದಿಂದ ಇಷ್ಟು ಕೋಟಿ ಹಗರಣ ಮಾಡಿದಾನಂದರೆ ಅವನು ಒಬ್ಬನೇ ಮಾಡಿರೋ ಸಾಧ್ಯ ಇಲ್ಲ. ರಾಜಕಾರಣಿಗಳು ಕೂಡ ಇದರಲ್ಲಿ ಮಿಂಗಲ್ ಆಗಿದ್ದಾರೆ. ಅವ್ರ ಸಪೋರ್ಟ್ ಇದೆ, ಮಿಂಗಲ್ ಅಂತಲ್ಲ ಸಪೋರ್ಟ್ ಇದೆ, ಬ್ಯಾಕ್ ಸಪೋರ್ಟ್ ರಾಜಕಾರಣಿಗಳು. ಎಷ್ಟು ಕೋಟಿ ವಂಚನೆ ಮಾಡಿದ್ದಾರೆ? ನನ್ನ ಪ್ರಕಾರ 100-100 ಕೋಟಿ ಆಗಿರ್ಬೋದು. ನಮಗೆ 80 ಕೋಟಿ ರೆಕಾರ್ಡ್ಸ್ ಇದೆ, ಅವ್ರ ಪೇಪರ್ಸ್ ಕೊಟ್ಟಿರೋದೆ ರೆಕಾರ್ಡ್ಸ್ 80 ಕೋಟಿ. ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಮೇಡಮ್? ಗೃಹ ಸಚಿವರಿಗೆ ನಾವು ಮನವಿ ಕೊಡ್ತೀವಿ, ಅದಾದ ಮೇಲೆ CM ಸಾಹೇಬರಿಗೂ ಕೊಡ್ತೀವಿ. ಇವರು ನಮಗೆ ಯಾವುದೇ ನಮಗೆ ಈ ಇದಕ್ಕೆ ಪರಿಹಾರಕ್ಕೆ ಯಾವುದೋ ಒಂದು ಇದು ಮಾಡಿಲ್ಲ ಅಂದಾಗ, ಬಂದ ನಂತರ ಪ್ರಕರಣವನ್ನು ಪತ್ತೆ ಹಚ್ಚಿದಾಗ ಅದು ಕೂಡ ಹೈಕೋರ್ಟಲ್ಲಿ ರಿಟ್ಪಿಟೇಷನ್ ಆಗಿದೆ, ಕೋರ್ಟಲ್ಲಿ ಕೇಸ್ ಇದೆ. ಕೇಸ್ ಇರ್ತಕ್ಕಂಥ ಜಾಗವನ್ನು ಮತ್ತೆ ಈ ಭೂ ಮಾಲೀಕರಿಂದ ಮಂತ್ಲಿ ತಿಂಗಳಿಗೆ ಇಂತಿಷ್ಟು ಪ್ರಮಾಣದಲ್ಲಿ ದಿನೇಶ್ ಗೌಡರಿಂದ ಅಂದರೆ ಬೃಂದಾವನ ಪ್ರಾಪರ್ಟೀಸಿಂದ ಭೂ ಮಾಲೀಕರಿಗೆ ಇಂತಿಷ್ಟು ಪ್ರಮಾಣದಲ್ಲಿ ಹಣವನ್ನು ಫಿಕ್ಸ್ ಮಾಡಿಕೊಂಡು ನಮ್ಗೆಲ್ಲರಿಗೂ ಕೂಡ ನಾವೇನು ತೋರಿಸ್ಕೊತೀವಿ, ಡ್ರೈವ್ ಮಾಡ್ಕೊತೀವಿ, ಮಣ್ಣು ಹೊಡಿತಾ ಇದ್ದೀವಿ ಅಂತ ಹೇಳ್ಕೊಂಡು ನಾವೇನೋ ರೆಡಿ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಂಡು ಎಲ್ಲರಿಗೂ ಮಣ್ಣು ಹಚ್ಚಿ ನಮಗೆ 100,000 ಜನಕ್ಕೆ ಮೋಸ ಮಾಡಿದ್ದಾರೆ. ಈ ದಿವಸ ನಾವು ಪ್ರೆಸ್ ಮೀಟ್ ಕರೆದಿರೋದು ಅಸಂಘಟಿತರಾಗಿರ್ತಕ್ಕಂಥ ನಮ್ಮ 3,000 ಜನರ ಪರವಾಗಿ ಒಂದು ಸಂಘಟನೆಯನ್ನು ಜನಪರ ಕರ್ನಾಟಕ ಜನಪರ ಸಮಾನ ವೇದಿಕೆ ಅಂತ ಒಂದು ನಾವು ಸೃಷ್ಟಿ ಮಾಡಿಕೊಂಡು ಮೋಸ ಹೋದವರ ಪರವಾಗಿ ನಾವೆಲ್ಲರೂ ನಿಂತುಕೊಂಡು ಒಂದು ನ್ಯಾಯ ಕೇಳ್ತಾ ಇದ್ದೀವಿ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸರ್ ಆಗ್ಬೋದು, ಗೃಹ ಮಂತ್ರಿಗಳು ಆರಂಗ ಜ್ಞಾನೇಂದ್ರ ಸರ್ ಆಗ್ಬೋದು, ಹಾಗೆ ಕಮಿಷನರ್ ಸರ್ ಆಗ್ಬೋದು, ಹಾಗೆ DCP ಸರ್ ಆಗ್ಬೋದು, ಇದು ಸಂಬಂಧಪಟ್ಟ ಇಲಾಖೆಗಳು ದಯಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. 100,000 ಜನ 1,000 ಜನ ಬಡವರು, ಕೂಲಿ ಕಾರ್ಮಿಕರು, ರೈತರು, ಆಮೇಲೆ ಕಾರ್ಪೆಂಟರ್ಗಳು, ಆಟೋ ಡ್ರೈವರ್ಸ್ಗಳು ಎಲ್ಲರೂ ಕೂಡ 100 ರೂಪಾಯಿ ಸಂಪಾದನೆ ಮಾಡೋರು 10 ರೂಪಾಯಿನ ಉಳಿಸಿ ಮಾಡಿದ್ದಾರೆ. ನಿಮ್ಗೆಲ್ಲರೂ ಕೈ ಮುಗಿದು ಕೇಳ್ಕೊಂತೀವಿ. ಪ್ರತಿ ಒಂದು ಮನೆಯಲ್ಲೂ ಕೂಡ ರಕ್ತ ಬರ್ತಿದೆ, ಕಣ್ಣೀರು ಸುರಿಸ್ತಿದ್ದಾರೆ. ಎಷ್ಟೋ ಜನ ಗಂಡಲ್ಲಿರಲಿಲ್ಲ, ಮಕ್ಕಳುಗಳಿಲ್ಲ, ಏನೋ ಒಂದು ಮಾಡ್ಕೋಬೇಕು ಅಂತ ಮಾಡಿದ್ದಾರೆ. ಅವ್ರ ಪರವಾಗಿ ನಾವು ನಿಂತಿದ್ದೀವಿ, ನಮ್ಮ ಪರವಾಗಿ ನೀವೆಲ್ಲ ಕೈ ಮುಗಿದು ಬೆಳ್ಕೊಂತೀರಿ. ನಮ್ಮ ಪರವಾಗಿ ಮಾಧ್ಯಮ ವರ್ಗದವರು ಜೊತೆಗೆ ನಮ್ಮ ಪತ್ರಿಕಾ ವರ್ಗದವರು ಪ್ರತಿಯೊಬ್ಬರು ಕೂಡ ನಮ್ಮ ಪರವಾಗಿ ನಿಂತು ನಮ್ಮದೇ ಮೋಸ ಆಗಿರೋ ರೀತಿ ನಿಮ್ಮಲ್ಲಿ ಒಬ್ಬರಿಗಾಗಿದೆ. ನಿಮ್ಮಲ್ಲಿ ತುಂಬಾ ಪೊಲೀಸ್ ಇಲಾಖೆಯಿಂದ 75-85 ಕೋಟಿ ಅಂತ ಅವರು ಹೇಳಿದ್ದಾರೆ. ದಯವಿಟ್ಟು ನಿಮ್ಮ ಹತ್ರ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.